ಮುಂದೊಂದು ಭರಣಿಗೆ ಉರಿವ ಈ ಧರೆಗೆ ಬೋರ್ಗರೆದು ಮಳೆಯು ಸುರಿಯುವುದು. ಮುಂದೊಂದು ಭರಣಿಗೆ ಉರಿವ ಈ ಧರೆಗೆ ಬೋರ್ಗರೆದು ಮಳೆಯು ಸುರಿಯುವುದು. ಬೇಕಾದ್ರೆ ಅಪ್ಪ ಮಗದ್ರಿ ಹಿಡ್ಕೊಂಡ್ರಿ. ತಾವ ಎಮ್ಮೆ ಗಬ್ಬಿದ್ದಾಗ ಮೊದಲು ಆರು ತಿಂಗಳಾಗಿದ್ರಿ ಸರ್. ನಾಲ್ಕು ತಿಂಗಳು ಇರುವಾಗ ನಾಲ್ಕು ತಿಂಗಳು ಇರುವಾಗ ನಾವು ಸುನ್ನ ತಿಣಿಯರದ ಎಮ್ಮೆ ಹಾಕ್ತಾ ಇದ್ದೀವ್ರಿ. ಮೊದಲು ಗರ್ಭಕೋಶ ಎಮ್ಮೆ ಹೊರಗೆ ಬರ್ತಾ ಇತ್ತು ರೀ. ಆಮೇಲೆ ಸುನ್ನ ತಿಳಿನೀರ ಹಾಕಿದಾಗಿಂದ ಅದು ಗರ್ಭಕೋಶ ಈ ಸಲ ಮಾತ್ರ ಬರ್ಲಿಲ್ಲ. ಈಗ ನಮ್ಮ ಹಿಂದೆಲ್ಲ ಗರ್ಭಕೋಶ ಹೊರಗೆ ಬರ್ತಾ ಇದ್ರಿ ಸರ್. ಆವಾಗ ತೆಗ್ಗ ತೆಗಿತಾ ಇದ್ರಿ ಸರ್. ಮುಂದೆ ಎರಡು ಕಾಲ ನಿಲ್ಲುವಾಗ ತೆಗ್ಗ ತೆಗಿತಾ ಇದ್ವಿ. ಆಮೇಲೆ ಜಾಸ್ತಿ ಮೇವು ಹಾಕ್ತಾ ಇರ್ಲಿಲ್ಲ. ಮುಸುರಿನು ಕೂಡ ಜಾಸ್ತಿ ಹಾಕ್ತಾ ಇರಲಿಲ್ಲ. ಏನು 15 ದಿನ ಇರೋವರೆಗೂ ನೀರು ಮುಸುರಿ ಎಲ್ಲ ಕಮ್ಮಿ ಮಾಡ್ತಾ ಇದ್ವಿ. ಆರು ತಿಂಗಳು ಗಬ್ಬಿದ್ದಂಗ ಮಾಡಿದ್ವಿ ಪ್ರಾರಂಭ ಮಾಡಿದ್ವಿ. ಹಾ, ಅದು ಏಳು ದಿನ ಹತ್ತು ಎಂಟು ತಿಂಗಳಿಂದ ಶುರು ಆಗತ್ರಿ ಸರ್. ಅದು ಹೊರಗೆ ಬರೋ ಶುರು ಆಗತ್ರಿ. ಅಂದ್ರೆ ಗರ್ಭಕೋಶ ದೊಡ್ಡದಾಗ್ತದ, ಕರು ದೊಡ್ಡದಾಗ್ತದ, ಆಮೇಲೆ ಬರತ್ರಿ ಬರ. ಪಾವು ಕೆಜಿ ಸುನ್ನ ತಗೊಂಡಿದ್ವಿ. ಅದಕ್ಕೆ 20 ಲೀಟರ್ ನೀರು ಹಾಕಿದ್ರಿ. ಹಾಕಿದ್ ಒಂದ್ ದಿನ ಬಿಟ್ಟು ಮಾರನೇ ದಿನ 1 ಲೀಟರ್ ಸುನ್ನ ತಿಳಿರನ್ನ ತಕೊಂಡು 1 ಲೀಟರ್ ಸ್ವಚ್ಛ ನೀರನ್ನ ಅದ್ರ ಹಾಕಿದ್ವಿ. ಕಲ್ಲಿದ್ರೆ 1/2 ಕೆಜಿ, ಪುಡಿ ಇದ್ರೆ 1/2 ಕೆಜಿ ಹಾಕ್ಬೇಕು. ಹಾ, ಕರು ಹಾಕೋವರೆಗೂ ಹಾಕಿದ ಮೇಲೂ ಕೂಡ ಉಪಯೋಗಿಸಿದ್ರಿ ಸರ್. ಈ ಮೈಯೆಲ್ಲ ಈಗ ದಪ್ಪ ದಪ್ಪ ದಪ್ಪ, ತೊಗಲೆಲ್ಲ ಹೊರಗೆ ಬಂದು ನನ ಎಲ್ಲ ಕೂತ್ ಕಡಿತಾ ಇದ್ರಿ ಸರ್. ಆಮೇಲೆ ಡಾಕ್ಟರ್ ಕೇಳಿದಾಗ ಅವ್ರ ಕ್ಯಾಲ್ಸಿಯಂ ಕಮ್ಮಿ ಆಗೈತಿ, ಇದಕ್ಕೆ ಎಮ್ಮಿ ಅದ್ರ ಸಂಬಂಧ ಹಿಂಗೆ ಕುತ್ತಿಗೆ ಎಲ್ಲ ಆಗ್ತಿದೆ ಅಂತ ಹೇಳಿದ್ರಿ. ಆದ್ರೆ ಈ ಸಲ ಆ ಥರ ಏನ ಆಗಿಲ್ರಿ ಸರ್, ಮೈಯೆಲ್ಲ ಸ್ವಚ್ಛ ಐತ್ರಿ. ಆಮೇಲೆ ಹಾಕಿದ್ಮೇಲೆ ಗೊತ್ತಾಯ್ತು ಈ ಸಲ ನಮ್ದು ಈ ಗರ್ಭಕೋಶ ಹೊರಗೆ ಬರಲಿಲ್ಲ, ಯಾವ ಇದು ಯಾವ್ದಕ್ಕೋಸ್ಕರ ಈ ಥರ ಆಯ್ತು ಅಂತ. ಮಗ ಸುನ್ನ ತಿಳಿನವ್ರು ಹಾಕಿದ್ಕೋಸ್ಕರ ಬಹುಶಃ ಈ ಸಲ ಬರಲಿಲ್ಲ ಅಂತ ನಾವೇ ಅನ್ಕೊಂಡಿದ್ವಿ. ಹೋದ್ಸಲ ಇದೇ ಎಮ್ಮಿ ಹೋದ್ಸಲ ಕರು ಹಾಕಿದಾಗ 3 ಲೀಟರ್ 3.5 ಲೀಟರ್ ಮಾತ್ರ ಹಾಲು ಕೊಡ್ತಾ ಇದ್ರಿ. ಆದ್ರೆ ಈ ಸಲ 4 ಲೀಟರ್ ನಾವು ಹಾಲಿನವ್ರಿಗೆ ಹಾಕಿ 1/2 ಲೀಟರ್ ಮನೇಲಿ ಇಟ್ಕೊಳ್ತಾ ಇದ್ರಿ. ನಾವು ಈ ಸುನ್ನ ತಿಳಿನೀರ ಮಾಡ್ಕೊಂಡಿನ ತುಂಬ ಉಪಯೋಗ ಆಗೈತ್ರಿ. ಆಮೇಲೆ ನಾವು ಮೊದಲು ನಮ್ಮ ಎಮ್ಮೆ ಗಬ್ಬಿದ್ದಾಗ ಎಮ್ಮಿಗೆ ಮೇವು ಕಮ್ಮಿ ಹಾಕ್ಬೇಕಾಗ್ತಿತ್ತು, ಮುಸುರಿ ಕಮ್ಮಿ ಹಾಕ್ಬೇಕಾಗ್ತಿತ್ತು. ಏದ ಮೇಲೆ ಯಾವಾಗ ತ್ರಾಸ ಆಗ್ತದ ತಳ್ಕೋ ಶಕ್ತಿ ಎಮ್ಮಿಗೆ ಇರ್ತಿರ್ಲಿಲ್ಲ. ಆಮೇಲೆ ಏದ ಮೇಲೆ ಅದು ಹಾಲು ಕಡಿಮೆ ಕೊಡೋದು ಭಯ ಇರ್ತಿತ್ತು ನಮಗೆ ಎಮ್ಮೆ. ಈಗ ನಾವು ಮುಸುರಿ ಮೇವನ್ನ ಕಮ್ಮಿ ಹಾಕಿದ್ರೆ ಏದ ಮೇಲೆ ಎಮ್ಮೆ ಎಷ್ಟು ಹಾಲು ಕೊಡುತ್ತೆ, ಹಾಲು ಸ್ವಲ್ಪ ಅದನ್ನ ನೋವೆಲ್ಲ ತಿಂದು ಅದನ್ನ ಹಾಲು ಕೊಡೋದಕ್ಕೆ ಸ್ವಲ್ಪ ದಿನ 1 ತಿಂಗಳು 2 ತಿಂಗಳು ಬೇಕಾಗ್ತಾ ಇತ್ತು. ಆಮೇಲೆ 15 ದಿನ ಮಾತ್ರ ರಾತ್ರಿ ಎದ್ದು ಏಳ್ಬೇಕು, ಅದನ್ನ ಎಮ್ಮೆ ನೋಡೋದು, ಮತ್ತೆ ವಾಪಸ್ ಮನ್ಕೋದು. ಆವಾಗ ಮಾತ್ರ ನಮ್ಗೆ ಕಣ್ ತುಂಬ ನಾನು ನಿದ್ದೆ ಮಾಡ್ತಾ ಇರ್ಲಿಲ್ಲ. 7-8 ದಿನ ಇರ್ತಾ ಮಾತ್ರ ನೋಡೋದು ಹೋಗೋದು. ಆದ್ರೆ ಈ ಸಲ ಮಾತ್ರ ನಾವು ತೆಗ್ಗನೂ ಮಾಡಲಿಲ್ಲ. ಆಮೇಲೆ ನಾವು ಎದ್ದು ನೋಡೋದು, ಆಗ ನಮ್ ಈ ತೊಂದ್ರೆನು ನಮಗೆ ಯಾವ ತರ ತೊಂದ್ರೆನು ಕೂಡ ಈ ಸಲ ಆಗಲಿಲ್ಲ. ಕರುನು ಕೂಡ ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು ರೀ. ನಾವು ಹಾಕ್ತೇವ್ರಿ, ಏನ್ರಿ ಮುಸುರಿ ಅಂತ ತೋರಿಸ್ತಾರ್ರಿ, ಅದರ ಇಡ್ತೇವ್ರಿ ಅಂತ ಹಾಕ್ತೇವು. ಎಣ್ಣಿಲ್ರಿ ನೀರ್ ತೇಲ್ ನೀರ್ ಅಲ್ಲಿ ತಿಳಿ ನೀರ್ ಹಾಕ್ತೇವ್ರಿ. ನಮ್ಗೇನಿಲ್ಲ ಹೇಳ, ನಾನು ಚಲೋ ಆಗೈತಿ, ನಾವು ಹಂಗ ಹಾಕಿ ಬಿಟ್ಟೇವ್ರಿ. ಚಲೋ ಆಗಣ ಹಾಕೋಬೇಕ್ರಲ್ಲಿ ಹಾಕಿದ ಮೇಲೆ ಚಲೋ ಅನ್ಸೈತಿ. ನಮ್ ಸುಣ್ಣದ ನೀರು ಹಾಕೋನು, ಸುಣ್ಣ ತಗೊಂಡ್ ಬರ್ರಿ ಅಂತ ಗಂಡ ಗಂಡವ್ ಹೇಳಿದ ತಕ್ಷಣ ಅವ್ರ ಅಂತೀರು, ಸುಣ್ಣ ಹಾಕಿರಿ ಎಮ್ಮಿ ಕೊಂದಿನಿ, ಸುಣ್ಣ ಏನ್ ಹಾಕ್ತಿ ಅಂತ ಹೇಳ್ರಿ. ಅನ್ನಾಗ ಇಲ್ಲ, ನಾವು ಪದೇ ಪದೇ ಹೋದಾಗ ಸುಣ್ಣ ತಿಳಿನೀರ್ ಮಾಡ್ಕೊಂಡ್ರಿ ಅಂತ ನಾವು ವಾರ ಹೋದಾಗ ಕೇಳಕ್ಕೇರಿ ಅಂತ ಕೇಳಿದ ತಕ್ಷಣ ಅವ್ರ ಮತ್ ಲಾಸ್ಟ್ ಅಂದ್ರು, ಒಂದ್ಸತಿ ನಾನ ತಂದು ಕೊಟ್ಟಿನ್ರಿ ಒಬ್ಬರಿಗೆ, ಒಂದೆರಡು ಜನಕ್ರಿ. ಹಾ ಇಲ್ರಿ, ಸುಣ್ಣ ತಂದು ಕೊಟ್ಟಿದ್ನ್ರಿ. ಹಾ ತಂದು ಕೊಟ್ಟಿನ್ರಿ ಒಂದೆರಡು ಜನಕ್ಕೆ ಅಂತ ಅವ್ರು ಮಾಡ್ಕೊಂಡ್ರಿ. ಹಂಗ ಒಬ್ರಾಗಣ ಒಬ್ರು ಒಬ್ರು ನೋಡಿ ಒಬ್ರು ಮಾಡ್ಕೊಂಡ್ರಿ. ಅನ್ನಾಗ ಇವ್ರ ಲಾಸ್ಟ್ಕ ರೇಖಾ ಮಗ್ದಮ್ ಮಾಡ್ಕೊಂಡ್ರಿ. ಇವ್ರ ಸಂಗಿನಾಗ ಇವ್ರ ನೋಡಿ ಎಲ್ಲಾರು ಜನ ಮಾಡ್ಕೊಂಡ್ರಿ. ಇಲ್ಲಾಂದ್ರೆ ಹೇಳಿದ್ರೆ ಒಂದ್ ಸಂಗಿನಾಗ ಮೂರ ನಾಲ್ಕು ಜನ ಮಾಡ್ಯಾರಿ. ನನ್ನ 17 ಸಂಘ ಅದಾವ್ರಿ ಸರ್, ಇನ್ನೂ ಆದ್ರೂ ಮಾಡ್ಕೊಳತ್ತಾರಿ. ಹಾಲು ಜಾಸ್ತಿ ಆಗಿದ್ರ ಬಗ್ಗೆ ತುಂಬಾ ಜನ ಹಾ ತುಂಬಾ ಜನ ಹೇಳ್ತಾರೆ. ಹಾಲ್ರಿ ಪೈಲ ಒಂದ್ ಗ್ಲಾಸ್ ಆತು, ಮುಂದಿನ ವಾರ ಆತನ ಮತ್ ಒಂದ್ ಸ್ವಲ್ಪ ಹೆಚ್ಚ ಹಿಂಡ್ತು, ಒಂದ್ ಸ್ವಲ್ಪ ಮೇವು ತಿನ್ನಾಕದತಿ. ಹಾ ಎಮ್ಮಿಗ್ರಿ ಹಾ ಹಸುಗೂ ಮಾಡ್ಕೊಂಡಾರ ಸರ್. ಅದ್ರಲ್ಲಿ ಆಗೈತಿ ಸರ್, 1.5 ಲೀಟರ್ ತಕೊಂಡ್.